ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಸೀರಿಯಲ್ ಒಂದು ಅತಿ ಶೀಘ್ರದಲ್ಲೇ ಮುಕ್ತಾಯವಾಗ್ತಾ ಇದ್ದು, ಈ ಒಂದು ಸಮಯದಲ್ಲಿ ಬೇರೆಯ ಹೊಸ ಸೀರಿಯಲ್ ಎಂಟ್ರಿನ ಕೊಡ್ತಾ ಇರುವಂಥದ್ದು. ಬನ್ನಿ ಹಾಗಾದರೆ ಅತಿ ಶೀಘ್ರದಲ್ಲೇ ಮುಕ್ತಾಯವಾಗ್ತಾ ಇರುವಂತಹ ಕಲರ್ಸ್ ಕನ್ನಡದ ಪಾಪ್ಯುಲರ್ ಸೀರಿಯಲ್ ಯಾವುದು, ಹಾಗೆಯೇ ಇದಕ್ಕೆ ಇರುವಂತಹ ಪ್ರಮುಖವಾದಂತಹ ಕಾರಣ ಏನು, ಜೊತೆಗೆ ಹೊಸದಾಗಿ ಎಂಟ್ರಿ ಕೊಡ್ತಾ ಇರುವಂತಹ ಸೀರಿಯಲ್ ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕನೂ ನೋಡಿ. ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಷನ್ ಬೆಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯ ಹೆಚ್ಚಿನ ಎಕ್ಸ್ಕ್ಲೂಸಿವ್ ವೀಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ಆ ವಿಡಿಯೋನ ನೋಡಬಹುದು. ಕಲರ್ಸ್ ಕನ್ನಡದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಪ್ರಸಾರವಾಗ್ತಾ ಇದ್ದಂತಹ ಚಿಕ್ಕ ಜಮಾನಿ ಅನ್ನುವಂತಹ ಸೀರಿಯಲ್ ಜನತೆಗೆ ಸಖತ್ ಇಷ್ಟ ಆಗ್ತಾ ಇದ್ದಂತಹ ಒಂದು ಸೀರಿಯಲ್ ಆಗಿತ್ತು. ಇದು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಡಬ್ ಮಾಡಿರುವಂತಹ ಸೀರಿಯಲ್ ಆಗಿದ್ದು, ಈ ಸೀರಿಯಲನ್ನು ಇವಾಗ ಮುಗಿಸ್ತಾ ಇದ್ದಾರೆ. ತುಂಬ ಜನ ಅಭಿಮಾನಿಗಳು ಈ ಒಂದು ಸೀರಿಯಲನ್ನು ಇಷ್ಟು ಬೇಗ ಮುಗಿಸ್ಬೇಡಿ, ಇನ್ನೂ ಕೂಡ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ರು. ಬಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದು ಹಿಂದಿಯ ಡಬ್ಡ್ ಸೀರಿಯಲ್ ಆಗಿರೋದ್ರಿಂದ ಹಿಂದಿನಲ್ಲಿ ಎಷ್ಟು ಎಪಿಸೋಡ್ ಪ್ರಸಾರ ಆಗಿದೆಯೋ ಅಷ್ಟೇ ಎಪಿಸೋಡನ್ನು ಇಲ್ಲೂ ಕೂಡ ಡಬ್ ಮಾಡಲಿಕ್ಕೆ ಸಾಧ್ಯ. ಹಿಂದಿನಲ್ಲಿ 408 ಎಪಿಸೋಡ್ಗಳು ಪ್ರಸಾರವಾಗಿದ್ದಾವೆ. ಸೊ ಅದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ಇವಾಗ ಈ ಒಂದು ಚಿಕ್ಕ ಜಮಾನಿ ಸೀರಿಯಲ್ 400 ಆಸುಪಾಸಿನಲ್ಲಿದೆ. ಸೊ ಹೀಗಾಗಿನೇ 408 ಎಪಿಸೋಡ್ ಆಗ್ತಾ ಇದ್ದ ಹಾಗೆಯೇ ಸೀರಿಯಲನ್ನು ಮುಗಿಸ್ತಾರೆ. ಇನ್ನು ಈ ಒಂದು ಸ್ಲಾಟ್ ಅಂತ ಹೇಳಿದ್ರೆ, ಮಧ್ಯಾಹ್ನ 2 ಗಂಟೆಯ ಸ್ಲಾಟಲ್ಲಿ ಯಾವ ಸೀರಿಯಲ್ ಬರುತ್ತೆ ಅಂತ ನೀವು ಕೇಳೋದಾದರೆ, ಹೊಸದಾಗಿ ಎಂಟ್ರಿ ಕೊಡ್ತಾ ಇರುವಂತಹ ಒಲವಿನ ನಿಲ್ದಾಣ ಅಥವಾ ತ್ರಿಪುರ ಸುಂದರಿ ಅನ್ನುವಂತಹ ಸೀರಿಯಲ್ ಬರುತ್ತೆ ಅನ್ನುವಂತಹ ಮಾಹಿತಿ ಇದ್ದು, ಒಲವಿನ ನಿಲ್ದಾಣ ಸೀರಿಯಲ್ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳಬಹುದು. ಮಧ್ಯಾಹ್ನ 2 ಗಂಟೆಯ ಸ್ಲಾಟಲ್ಲಿ ಯಾವ ಸೀರಿಯಲ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗನ್ಸುತ್ತೆ, ನಿಮ್ಮ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್, ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.